ಬಾದಿಗ ಜನಾಂಗಕ್ಕೆ ಮೀಸಲಿಟ್ಟ ಭೂಮಿಗಳ ಹಕ್ಕುಪತ್ರಗಳನ್ನು ಕೂಡಲೇ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಸಂಸದ ಗೋವಿಂದ ಕಾರಜೋಳ ಆದೇಶಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ನಗರಸಭೆ ಆವರಣದಲ್ಲಿ ಕಳೆದ 2 ದಿನಗಳಿಂದ ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹ ನಡೆಸಿದ್ದು ಸ್ಥಳಕ್ಕೆ ಲೋಕಸಭಾ ಸದಸ್ಯರಾದ ಗೋವಿಂದ ಎಂ ಕಾರಜೋಳ ಆಗಮಿಸಿ ಧರಣಿಯಲ್ಲಿ ಪಾಲ್ಗೊಂಡು ಧರಣಿ ನಿರತರ ಸಮಸ್ಯೆಗಳನ್ನು ಆಲಿಸಿದರು. ಇನ್ನು ಈ ವೇಳೆ ಜಿಲ್ಲಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಸೋಮವಾರದೊಳಗೆ ಧರಣಿ ನಿರತರ ಸಮಸ್ಯೆಗಳನ್ನು ಪರಿಹರಿಸಿ ಚಳ್ಳಕೆರೆ ನಗರದ ಮಾದಿಗ ಜನಾಂಗಕ್ಕೆ ಮೀಸಲಿಟ್ಟ ಭೂಮಿಗಳ ಹಕ್ಕುಪತ್ರಗಳನ್ನು ಈ ಕೂಡಲೇ ನೀಡಬೇಕು, ಅಲ್ಲಿವರೆಗೆ ಧರಣಿ ನಿರತರಿಗೆ ರಕ್ಷಣೆಯನ್ನು ನೀಡಿ ನ್ಯಾಯಯುತವಾಗಿ ತಮ್ಮ ಬೇಡಿಕೆಗೆ ಸಹಕರಿಸಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಮತ್ತೆ ಮಾದಿಗ ದಂಡೋರ ಮತ್ತೆ ದಲಿತ ಸಂಘರ್ಷ ಸಮಿತಿ ಪತ್ರಕರ್ತರು ಇವರೆಲ್ಲರೂ ಕೂಡ ಅವರಿಗೆ ಒಂದು ಸ್ವಾಗತವನ್ನು ಬಯಸಿ ಅವರಿಗೆ ಅಭಿನಂದನೆಯನ್ನ ನಾವು ಹೇಳ್ತಿದ್ವಿ. ಯಾಕೆ ನಿನ್ನೆಯಿಂದ ದಲಿತಿದ್ದೀವಿ ಅಂತಂದ್ರೆ 1959 ಇಸ್ವಿನಲ್ಲಿ ಮಾದಿಗ ಸಮಾಜದವರು ಮಕ್ಕ ನಮಗೆ ಇದಿಲ್ಲ, ಅಲ್ಲಿ 4 ಎಕರೆ ಜಾಗ ಐತೆ, ಇವತ್ತು ಖಾತೆ ಇಲ್ಲ, ತಂಡ ಇಲ್ಲ, ಮತ್ತೆ 4 ಎಕರೆ ಸರ್ಕಾರದ ಕೊಟ್ಟಿಗೆ 1.5 ಎಕರೆ ಜಾಗ ಐತೆ, ಅದನ್ನ ಜನಜೀವನ ಭವನ ಅಂತ ಕರೆಸಿ ಸೋಷಿಯಲ್ ಮೀಡಿಯಾ ಪಿ ಎಲ್ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಕಾರ್ಜೋಳ ಸಾಹೇಬರು ಬಂದಿದ್ದಾರೆ. ಮತ್ತೆ ಮಾದಿಗ ದಂಡೋರ ಮತ್ತೆ ದಲಿತ ಸಂಘರ್ಷ ಸಮಿತಿ ಪತ್ರಕರ್ತರು ಇವರೆಲ್ಲರೂ ಕೂಡ ಅವರಿಗೆ ಒಂದು ಸ್ವಾಗತವನ್ನು ಬಯಸಿ ಅವ್ರಿಗೆ ಅಭಿನಂದನೆಯನ್ನು ನಾವು ಹೇಳ್ತಿದ್ವಿ. ಯಾಕೆ ನಿನ್ನೆಯಿಂದ ದಲಿತಿದ್ದೀವಿ ಅಂತಂದ್ರೆ 1959 ಆ ಕೊಡೋ ಸಂದರ್ಭದಲ್ಲಿ ಏನಾಯ್ತು, ಒಬ್ರು ಕೋರ್ಟಿಗೆ ಹೋದ್ರು, ಕೋರ್ಟ್ ಜಾಮೀನು ಮಸೀದಿ ಹೋಗಿ ಆ ಕೋರ್ಟಲ್ಲಿ ಆಗಸ್ಟ್ 2024 ಸ್ಟೇಟಸ್ ಓಪನ್ ಆಗಿತ್ತು. ನಾವೇನ್ ಮಾಡಿದ್ವಿ, ಲೀಗಲ್ ಒಪ್ಪಿಂಗ್ ಕಳಿಸಿದ್ವಿ. ಈಗ ಅವ್ರ ಹತ್ರ ಖಾತೆ ಮಾಡಿದಾರ ಬಂತು ಸರ್, ಲೀಗಲ್ ಒಪ್ಪಿಂಗ್ ಅವ್ರೇ ಒಪ್ಪಿದ್ರು. 29 ಮತ್ತು 24 ಇಯರಿಂಗ್ ಇದೆ, ಹಾಗಾಗಿ ಇಯರಿಂಗ್ ಮುಗಿದ ನಂತರ ಈ ಆಸ್ತಿನ ಡಿಜಿಟಲ್ ಕಾಪಿ ಕೊಡ್ತೀನಿ ಅಂತ ಕಮಿಷನ್ ಹೇಳ್ತಾರೆ. ಇವರು ಇಲ್ಲ ಅಲ್ಲಿವರೆಗೂ ಆಗಲ್ಲ, ಇವತ್ತೆತ್ತು ಇ ಸಿ 2004 20 ವರ್ಷದ ಇ ಸಿ ಕೊಟ್ಟಿದೆ. 20 ವರ್ಷ ಇ ಸಿ 22 ರಿಂದ 24 ವರ್ಷ 20 ವರ್ಷದ ಇ ಸಿ ಅದು ಆಯ್ತು. ಇ ಸಿ ಕೊಡಬಾರ್ದು ಅಂತ ಏನಾದ್ರು ಕೊಟ್ಟಿದ್ದಲ್ಲಿ ಇದೆಯಾ? ಶಿರ್ಸತ್ತು ಕೊಡಬಾರ್ದು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.